ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಹಾಂ ಇವತ್ತು ಬೆಳಗ್ಗೆ ಹಸ್ಬೆಂಡು ತಿಂಡಿ ಅಷ್ಟೇ ತಿನ್ಕೊಂಡು ಹೋಗಿದ್ರು ಸೊ ಹಾಗೆ ಇವರಿಗೆ ಇವತ್ತು ಲಂಚ್ ಬಾಕ್ಸ್ ತೊಗೊಂಡೋಗೋಣ ಅಂತೇಳಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಮನೆ ಹತ್ರ ಈ ಥರ ಹೊನ್ನೆ ಮರದಲ್ಲಿ ಹೂವು ಬಿಟ್ಟಿತ್ತು ತುಂಬ ಚೆನ್ನಾಗಿ ಸೊ ಮನವಿ ಸಿಕ್ಕಾಪಟ್ಟೆ ಇಷ್ಟ ಅದಂತ ಅಂದರೆ ಇನ್ನೇನು ಜಸ್ಟ್ ಅಷ್ಟು ಬಿಡ್ತಾ ಇದೆ ನಾವು ಊರಿಂದ ಬಂದಾಗ ಎಷ್ಟು ಬೇಗ ಬೇಗ ಗುರಪ್ ಆಗುತ್ತೆ ಅಂತಂದರೆ ಊರಿಂದ ಬಂದಾಗ ಅವಾಗಷ್ಟೇ ಚಿಗುರ್ತಾಯಿತ್ತು ಈಗ ಆಲ್ರೆಡಿ ಹೂವು ಇದೆ ಸೊ ಈ ಥರ ಮನೆ ಹತ್ರ ಇತ್ತಲ್ವ ಸೊ ತಂಪು ಜಾಸ್ತಿ ಅದು ಒಂಗೆ ಮರ ತುಂಬ ಚೆನ್ನಾಗಿತ್ತು ಅದನ್ನ ಕ್ಲಿಪ್ಪಿಂಗ್ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಸೊ ಹಾಗೆ ಇವತ್ತು ನಾನು ಆಗಿ ಹಸ್ಬೆಂಡು ಬೆಳಿಗ್ಗೆ ಚಪಾತಿ ಮಾಡ್ಕೊಂಬರ್ತೀಯ ಅಂತ ಹೇಳಿದ್ರು ಬಟ್ ಚಪಾತಿ ಹಿಟ್ಟು ಖಾಲಿಯಾಗಿತ್ತು ನಾನು ಅಂಗಡಿಗೆ ಹೋಗಿ ಚಪಾತಿ ಹಿಟ್ಟು ತೊಗೊಬಂದು ಕಲಸಿಟ್ಟು ಆ ನಂತರ ನಾನು ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಂತಂದರೆ ಇವಾಗ ಬೇಳೆ ಸಾಂಬಾರೆಲ್ಲ ಹಸ್ಬೆಂಡು ತುಂಬ ಗಟ್ಟಿ ಸಾಂಬಾರು ಬೇಡ ತಿಳಿ ಸಾಂಬಾರು ಏನಾರು ಮಾಡ್ಕೊಂಬ ಅಂತ ಅಂದರು ಚಪಾತಿ ಹಿಟ್ಟಿಲ್ಲ ಅಂದಿದ್ದಕ್ಕೆ ತಿಳಿ ಸಾಂಬಾರು ಏನಾರು ಮಾಡ್ಕೊಂಬ ಅಂತ ಅಂದರು ಅದಕ್ಕೆ ನಾನು ಅದು ಅಂದರೆ ತೆಳ್ಳಿಗೆ ಸಾಂಬಾರು ತಿಳಿ ಮಾಡ್ತಾ ಇದ್ದೀನಿ ತುಂಬ ದಪ್ಪ ಆದರೂ ನನ್ನ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಬೇಳೆ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ಒಗ್ಗರಣೆ ಹಾಕಿಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿ ಬಂತು ಸೊ ಈ ಥರ ನನಗೆ ಇಷ್ಟ ಅದರಲ್ಲಿ ಉಪ್ಪು ಹುಳಿ ಆಮೇಲೆ ನಾನು ಬೆಲ್ಲ ಕೂಡ ಹಾಕ್ತೀನಲ್ವಾ ಸೊ ಸಖತ್ ಇಷ್ಟ ಆಗುತ್ತೆ ಈ ಥರ ಸಾಂಬಾರು ಹಸ್ಬೆಂಡಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಸಾಂಬಾರು ಮಾಡಿಕೊಂಡೆ ಸಾರು ತಿಳಿ ಸಾರು ಮಾಡಿದೆ ಅದ್ರ ಜೊತೆ ಇವತ್ತು ಎಣ್ಗಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ದೊಡ್ಡದಿತ್ತು ಬದನೇಕಾಯಿ ಅದಕ್ಕೋಸ್ಕರ ಹೆಚ್ಚಿಬಿಟ್ಟು ನಾನು ಹಾಗೆ ನಮ್ಮ ಮೂರು ಕಡೆಯಲ್ಲಿ ಮಾಡ್ತಾರಲ್ವ ಪಲ್ಯ ಆ ಥರ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಥರ ಸ್ಟೈಸಾಗಿ ಹೆಚ್ಕೊಂಡ್ಬಿಟ್ಟು ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ನಾನು ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಏನಾದರೂ ಬೇಕಂದರೆ ಇಲ್ಲೇ ಆಲ್ರೆಡಿ ನಾನು ಮಾಡ್ತಾ ಇದ್ದೆ ಸೊ ಗಡ್ಬಿಡಿ ಮಾಡ್ತಾ ಇದ್ದೆ ನಿಮಗೆಲ್ಲ ಗೊತ್ತು ಮನವಿ ತಿಂಡಿಟ್ಕೊಂಡು ರೆಸಿಪಿನ ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಸುಲಭವಾಗಿ ಸಂಡೇ ಏನಾದರೂ ಅಡುಗೆ ಮಾಡಿದರೆ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋಬೋದು ಅದರಲ್ಲೂ ಗಡ್ಬಿಡಿಯಾಗಿ ನನ್ನ ಹಸ್ಬೆಂಡ್ ಆಫೀಸಿಗೆ ಹೋಗಿರೋದ್ರಿಂದ ಅವರಿಗೆ ಟೈಮ್ಗೆ ತೊಗೊಂಡು ಹೋಗಬೇಕು ಹನ್ನೆರಡುವರೆಗೆ ಹಿಂಗೆ ಹೋಗಿಬಿಡ್ಬೇಕು ನಾನು ಸೊ ಅದಕ್ಕೆ ಗಡಿಬಿಡಿಲಿ ಮಾಡ್ತಾ ಮಾಡ್ತಾಯಿದ್ದೀನಿ ರೆಸಿಪಿ ಏನಾದರೂ ಬೇಕಾದ್ರೆ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬದನೇಕಾ ಪಲ್ಯ ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಾನು ಸ್ವೀಟ್ ಹಾಕ್ತೀನಿ ಪಲ್ಯಕ್ಕೆ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ನಾವು ಮಾಡೋದೇ ಮೇನ್ ಅಕ್ಕಿ ರೊಟ್ಟಿಗೆ ಪಲ್ಯ ಮಾಡೋದು ಚಪಾತಿಗೆ ಅಷ್ಟೊಂದು ಚಪಾತಿ ಅಷ್ಟೊಂದು ತಿನ್ನೋದಲ್ಲಲ್ವ ಸೊ ಅದಕ್ಕೆ ಇವತ್ತು ಚಪಾತಿ ಮಾಡಿದೆ ಏನಾಗ ನೋಡೋಣ ಅಂತೇಳಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿದೆ ಅದರಲ್ಲೂ ಜೋಳದ ರೊಟ್ಟಿಗಂತೂ ಸಕ್ಕತ್ತಾಗಿರುತ್ತೆ ಊರು ಕಡೆ ಎಲ್ಲ ಜೋಳ ಜೋಳದ ರೊಟ್ಟಿ ಸಿಗುತ್ತೆ ಬಟ್ ತರಿಸ್ಕೊಂಡಾಗ ಮಾಡ್ಕೊಳ್ತೀವಿ ಮನೆಯಲ್ಲಿ ಆ ಥರ ನೆಕ್ಸ್ಟ್ ಟೈಮು ಊರಿಗೆ ಹೋಗೋದಿದೆ ಆವಾಗ ಅಕ್ಕ ಬಂದರೆ ಅವಳು ಅವಳಿಗೆ ಇಷ್ಟ ಥರ ಎಲ್ಲ ಜೋಳದ ರೊಟ್ಟಿ ಎಲ್ಲ ಇಷ್ಟ ಹೇಳ್ಬಿಟ್ಟು ತಂದುಬಿಡ್ತಾರೆ ಸೊ ಅದು ನೆನಪಾಯ್ತು ನನಗೆ ಬದ್ನೆಕಾಯಿ ಪಲ್ಯ ಮಾಡ್ತಾ ಮಾಡ್ತಾ ನೆನಪಾಯಿತು ಸೊ ಜೋಳದ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತಲ್ಲ ಅಂತ ಬಟ್ ಊರ ಕಡೆ ಎಲ್ಲ ಮಾಡೋದಿಲ್ಲ ಜೋಳದ ರೊಟ್ಟಿನ ತರಿಸ್ಕೊಳ್ತೀವಿ ನಾವು ಸೊ ನೋಡಿ ಈ ಥರ ಪಲ್ಯ ಸಕ್ಕತ್ತಾಗಿ ರೆಡಿ ಆಯಿತು ಸ್ವಲ್ಪ ತಿಳುವಾಗೆ ಮಾಡಿದೆ ತುಂಬ ಆದರೂ ಹಸ್ಬೆಂಡಿಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ತಿಳಿ ರಸ ರಸ ಥರ ಮಾಡಿದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಸ್ವಲ್ಪ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಅದರ ರೆಸಿಪಿ ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಏನಾದರೂ ಶೇರ್ ಮಾಡ್ಕೊಳ್ತೀನಿ ಇಟ್ಟು ನೆನೆಸಿಟ್ಟಿದ್ದೆ ಸೊ ಚಪಾತಿ ಸಕ್ಕತ್ತಾಗಿ ಬಂತು ತುಂಬ ಚೆನ್ನಾಗೆ ಮಿದುವಾಗಿ ಬೇಕಂತ ಅಂದರೆ ಸ್ವಲ್ಪ ಬಿಸಿನೀರು ಕಾಸ್ಬಿಟ್ಟು ಹಾಕ್ಕೊಳ್ಳಿ ನನಗೂ ಇದು ನಾನು ಯೂಟ್ಯೂಬಲ್ಲಿ ನೋಡೇ ಮಾಡಿರೋದು ಸೊ ಬೇಗನೆ ನಾವು ಗಡ್ಬಿಡಿಲಿ ಹೋಗೋದಲ್ವಾ ಕಲಸಿಟ್ಟರೆ ಬೇಗ ಮಿದುವಾಗೋದಿಲ್ಲ ಸೊ ಅದಕ್ಕೆ ನೈಟ್ ಕಲಸಿಟ್ಟು ಮಾರ್ನಿಂಗ್ ಅಂದರೆ ಮಧ್ಯಾಹ್ನಕ್ಕೆ ಮಾಡೋಕೆ ಚೆನ್ನಾಗಿರುತ್ತೆ ಅದು ಮಿದುವಾಗ ಬರುತ್ತೆ ಕಲ್ಸಿಟ್ಟದು ಸ್ವಲ್ಪ ನೆನೆ ಬೇಕು ಹಿಟ್ಟು ಆಗಿಲ್ಲ ನಿಮಗೆ ಗಡಿಬಿಡೀಲಿ ಮಾಡಬೇಕಂತ ಅಂದರೆ ಸ್ವಲ್ಪ ಬಿಸಿ ನೀರು ಕಾಸ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬಿಸಿ ಹಾಲು ಹಾಕ್ಕೊಂಡು ನಡೆಯುತ್ತೆ ಹಾಲು ಹಾಕೊಂಡ್ರೆ ತುಂಬ ದಿನ ಅಂದರೆ ಇಡೀ ದಿನ ಇಡಕ್ಕೆ ಬರಲ್ಲ ಅದು ನೆಕ್ಸ್ಟ್ ಡೇ ಏನಾದರೂ ಚಪಾತಿ ಉಳಿತಂದರೆ ತಿನ್ನೋಕ್ಕೆ ಬರಲ್ಲ ಹಾಳಾಗ್ಬಿಡುತ್ತೆ ನೀರು ಹಾಕಿದರೆ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಸೊ ನೋಡಿ ತಿಳಿ ಸಾಂಬಾರು ಪದನೇಕಾಯಿ ಪಲ್ಯ ರೈಸ್ ಹಾಗೆ ಜೊತೆ ಸ್ವಲ್ಪ ಆಗಿ ಉಪ್ಪಿನಕಾಯಿ ಹಾಗೆ ಏನು ತಿನ್ನೋಲ್ಲ ಹಸ್ಬೆಂಡು ಸೋತೆಕಾಯಿಲ ಇತ್ತು ಅಂತ ತೊಗೊಂಡು ಹೋದರೆ ತುಂಬ ಚೆನ್ನಾಗೇ ಆಗಿತ್ತು ಇವತ್ತಿನ ಅಡಿಗೆ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದರು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಬಟ್ ಆಫೀಸಲ್ಲಿ ಲಂಚ್ ಇರೋದರಿಂದ ಅವರು ಅದನ್ನು ತಿಂದಿಲ್ಲ ನಾನು ಕೊಟ್ಟಿರೋದೇ ತಿಂದಿದ್ದಾರೆ ಸೊ ಫೈನಲಿ ಅವರಿಗೂ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಅಂದರು ಫೋನ್ ಮಾಡೇ ಹೇಳಿದರು ಊಟ ಟೈಮಲ್ಲಿ ಅವರು ಮೇಡಮ್ ಕೂಡ ಇದ್ದಾರೆ ನಮ್ಮ ಹಸ್ಬೆಂಡು ಮೇಡಮ್ಮು ಅವರಿಬ್ಬರು ಶೇರ್ ಮಾಡಿ ತಿಂತಾರೆ ಸೊ ಫೈನಲಿ ನನಗೇನೋ ಖುಷಿ ಈ ಥರ ಮಾಡ್ಕೊಂಡು ಹೋಗ್ಕೊಡೋಕ್ಕೆ ಅದನ್ನೇ ನಾನು ಮಾಡಿದೆ ಸೊ ಇವ ಈ ಸರಿ ತುಂಬ ಬಿಸಿಲಿದೆ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಹಸ್ಬೆಂಡ್ ಅವ್ನು ಕರ್ಕೊಂಬರೋದು ಬೇಡ ಅಂತೇಳ್ಬಿಟ್ಟು ಸ್ವಲ್ಪ ಒಂದು ವಾರ ಏನೋ ಗ್ಯಾಪ್ ಆಗಿತ್ತು ಮಾಡ್ಕೊಂಡು ಹೋಗಿರಲಿಲ್ಲ ಬೆಳಗ್ಗೆ ಮಾಡಿ ತೊಗೊಂಡು ಹೋಗಿದ್ರು ಬಟ್ ನನಗೇನೋ ಅನಿಸ್ತು ಬಿಸಿಲಿದ್ರು ಛತ್ರಿ ಹಾಕ್ಕೊಂಡು ಹೋಗ್ಬೋದಲ್ವಾ ಹೇಳ್ಬಿಟ್ಟು ಅಂಬ್ರಲ್ಲಿ ತೊಗೊಂಡು ಹೋದೆ ಅದೇ ಅಷ್ಟೇನು ಬಿಸ್ಲಿ ಇರಲಿಲ್ಲ ಬಟ್ ಆದ್ರೂ ಕೊಟ್ಟು ಬಂದೆ ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ಏನಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಡಿಪ್ರೆಷನ್ ಮೋಡಿಗೆ ಹೋಗ್ತಾರಂತೆ ಲೇಡೀಸ್ ಅದೇ ನಾನು ಉಮೆನು ನನಗೂ ಆ ಥರ ಆಗಿತ್ತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಬಟ್ ನನಗೆ ಡಿಪ್ರೆಷನ್ ಅಂತ ಗೊತ್ತಿರಲಿಲ್ಲ ಸೊ ಅದು ಮೂಡ್ ಸ್ವಿಂಗ್ ಆಗ್ತಾ ಇತ್ತು ತುಂಬ ಅಂದರೆ ತುಂಬ ಮೂಡ್ ಸ್ವಿಂಗ್ ಆಗ್ತಾ ಇತ್ತು ಅದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಬಂದ್ವಿ ನಾವು ಹಸ್ಬೆಂಡ್ ಹಸ್ಬೆಂಡ್ ಆಫೀಸ್ ಹತ್ರ ಬಂದ್ವಿ ಅವ್ರು ಸ್ವಲ್ಪ ಗಡಿಬಿಲಿಲ್ಲ ಇದ್ದರು ಹಾಗೆ ಇಸ್ಕೊಂಡು ಸ್ವಲ್ಪ ಮನ್ವಿತ್ತಿನ ಹತ್ರ ಮುದ್ದು ಮಾಡಿ ಮನ್ವಿತ್ನ ಹೋಗಿಬಿಟ್ರು ಹಾಗೆ ಅಲ್ಲೊಂದು ಕಡೆ ಮ್ಯಾಂಗೋ ಚೆನ್ನಾಗಿ ಸಿಗುತ್ತೆ ಆರ್ಗಾನಿಕಾಗೆ ತೊಗೊಂಡೋಗು ಯಾವುದೇ ಪೌಡ್ರ್ ಯೂಸ್ ಮಾಡಲ್ಲ ಹಣ್ಣು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಂದರು ಹೋಗಿಬಿಟ್ಟು ಒಂದು ಹಣ್ಣು ತಗೊಂಡೆ ಅಷ್ಟೇ ಶ್ಯಾಂಪಲ್ ನೋಡೋಣ ಯಾವ ಥರ ಐತೆ ಅಂತ ಬಟ್ ಕಬಡ್ಡೆ ರೇಟು ಒನ್ ಫಿಫ್ಟಿ ರುಪೀಸ್ ಕೆ ಜಿ ಒನ್ ಫಿಫ್ಟಿ ಇರಲ್ಲ ಸಾರಿ ಟೂ ಫಿಫ್ಟಿ ರುಪೀಸ್ ಕೆ ಜಿ ಇದು ಏನು ಹೇಳ್ತಾರೆ ಇದಕ್ಕೆ ಏನೋ ಹೇಳಿದ್ರಪ್ಪ ನಮ್ಮ ಮನೆಯವರು ಸೊ ನಮ್ಮ ಮರ್ತೋಯ್ತು ಸಾರಿ ಆ ಹಣ್ಣನ್ನು ಒಂದು ತೊಗೊಂಡೆ ಅಷ್ಟೇ ಇದಕ್ಕೆ ಬಂದುಬಿಟ್ಟು ಸೆವೆಂಟಿ ಫೈವ್ ರುಪೀಸು ಒಂದು ಹಣ್ಣಿಗೆ ಆಲ್ರೆಡಿ ತುಂಬ ದೊಡ್ಡದಿದೆ ಅದು ನೋಡೋಣ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿಬಿಟ್ಟು ಒಂದು ಅಷ್ಟೇ ನೆಕ್ಸ್ಟ್ ಏನಾದ್ರು ತಗೊಳ್ಳೋಣ ಅಂತ ಇದು ಮೊದಲನೇ ವರ್ಷದ್ದು ಮೊದಲನೇ ಹಣ್ಣು ಅಂತ ಹೇಳ್ಬೋದು ಈ ಮುಂಚೆ ನಮ್ಮ ಮನೆ ಮುಂದೆ ಸುದೀಕ್ಷಾ ಅವರು ಇದ್ದಾರಲ್ವ ಸೊ ಅವ್ರದು ಆಗಲೇ ಫಸಲು ಇದೆ ಕಾಯಿ ಅದರದ್ದು ಫಸ್ಟು ಹಣ್ಣು ಬಿಟ್ಟಿತ್ತಂತೆ ಸೊ ಅದರದ್ದು ಒಂದು ಸ್ಲೈಸ್ ಕೊಟ್ಟಿದ್ರು ತಿಂದಿದ್ದೆ ಅದು ಫಸ್ಟ್ ಹಣ್ಣು ಆ್ಯಕ್ಚುಲಿ ಇದು ಇದು ಸೆಕೆಂಡ್ ಹಣ್ಣು ತುಂಬ ಚೆನ್ನಾಗಿತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಅಂತಲೇ ಹೇಳ್ಬೋದು ಯಾವುದೇ ಥರ ಪೌಡ್ ಯೂಸ್ ಮಾಡಿಲ್ಲ ಪೌಡ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸೆಪೆ ಬರುತ್ತೆ ಇದು ಯಾವುದೇ ಥರ ಪೌಡ್ರು ಯೂಸ್ ಇಲ್ಲ ಸಖತ್ತಾಗಿತ್ತು ಮಾತ್ರ ಸೊ ನೆಕ್ಸ್ಟ್ ಟೈಮ್ ಅಲ್ಲೇ ತರೋಣ ಅಂತ ಅಂದ್ಕೊಂಡಿದ್ದೀವಿ ಹಸ್ಬೆಂಡು ಕೂಡ ಬಂದು ಮನೆ ಬಂದು ತಿಂದರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದರು ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ನನಗೆ ಈ ಥರ ಹಣ್ಣಲ್ಲೇ ಇಷ್ಟ ಮನ್ವಿತನ ಅಲ್ಲಿಂದ ಬಂದುಬಿಟ್ಟು ಊಟ ಮಾಡಿ ಮನಸಿದ್ದೆ ನಾನು ಅವ್ನು ಮಲಗಿದ್ದ ಹೇಳ್ಬಿಟ್ಟು ನಾನು ಒಂದೆರಡು ಒಂದು ಪೀಸ್ ತಿನ್ಕೊಂಡೆ ಅವ್ನು ಎದ್ಮೇಲೆ ಅವ್ನು ತಿನ್ಸೋಣ ಅಂತ ಹೇಳ್ಬಿಟ್ಟು ಅವನಿಗೂ ಸಿಕ್ಕಾಪಟ್ಟೆ ಇಷ್ಟ ಮ್ಯಾಂಗೋ ಅಂತ ಅಂದರೆ ಬೇರೆ ಯಾವ ಹಣ್ಣು ಅಷ್ಟು ಇಷ್ಟಪಡ್ತೀನಲ್ಲ ಅವನು ಮ್ಯಾಂಗೋ ಅಂದರೆ ಇಷ್ಟ ಅವನಿಗೆ ಸೊ ಓಕೆ ಹಾಂ ನಾನು ಹೇಳಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಆಮೇಲೆ ಡೆಲಿವರಿ ಆದ ಟೈಮಲ್ಲಿ ಡಿಪ್ರೆಷನ್ ಇರುತ್ತೆ ಆಮೇಲೆ ಮೂಡ್ ಸ್ವಿಂಗ್ ಇರುತ್ತೆ ಅಂತ ಹಾಗಾದರೆ ಏನು ಅಂತ ಅಂತ ಅಂದರೆ ನಿಮಗೆಲ್ಲ ಅನುಭವ ಆಗೇ ಆಗಿರುತ್ತೆ ನಾನು ಕೇಳಿಸ್ಕೊಳ್ಳೋರಿಗೆ ಫಸ್ಟ್ ಬೇಬಿ ಆಗಿರೋರಿಗೆ ಅದು ಸೆಕೆಂಡ್ ಬೇಬಿಗೂ ಆಗುತ್ತಲ್ಲೋ ಗೊತ್ತಿಲ್ಲ ನಂಗೆ ಫಸ್ಟ್ ಬೇಬಿ ಟೈಮಲ್ಲಿ ಆಗಿತ್ತು ಏನಂತ ಅಂದರೆ ಫಸ್ಟು ನಂಗೆ ಇದ್ದಾಗೂ ಅಷ್ಟೇ ಮುಂ ತುಂಬ ಸ್ವಿಂಗ್ ಆಗೋದು ತುಂಬ ಅಂದರೆ ತುಂಬ ಅದು ಲಕ್ಷಣಗಳು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಬರೋದು ಕಾಮನ್ ಅಂತೆ ಬಟ್ ನನಗಂತೂ ಸಿಕ್ಕಾಪಟ್ಟೆ ಇತ್ತು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋದು ಚಿಕ್ಕ ಚಿಕ್ಕ ವಿಷಕ್ಕೂ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ದೆ ನಾನು ಹಸ್ಬೆಂಡ್ ಎಷ್ಟು ಕಂಟ್ರೋಲ್ ಮಾಡಿದರೆ ಅಂತ ಅಂದರೆ ನನ್ನ ಹಸ್ಬೆಂಡ್ ನನಗೆ ಗ್ರೇಟ್ ಅಂತ ಅನಿಸುತ್ತೆ ನನ್ನಂಥ ಗಂಡ ಯಾರಿಗೂ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಎಲ್ಲ ವಿಷಯದಲ್ಲೂ ಅಷ್ಟೇ ಏನಪ್ಪ ಇವಳು ಗಂಡ ಹಿಂಗೆ ಹೋಗ್ತಾಳೆ ಅಂತ ಹೇಳ್ಬೋದು ಬಟ್ ನನ್ನ ನನ್ನ ಅನಿಸಿಕೆ ಏನಿದೆ ನಾನು ಹೇಳ್ಕೊಳ್ತೀನಿ ನನ್ನ ಹತ್ರ ಇರೋ ನನ್ನ ಗಂಡ ನನಗೇನು ಅಂತ ಗೊತ್ತು ತುಂಬ ಅಂದರೆ ಒಂದು ಮಗು ಥರ ಈಗ ಮನವಿ ಯಾವ ಥರ ನೋಡ್ಕೊಳ್ತೀವಲ್ಲ ಸೊ ನನ್ನ ಆ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆವಾಗ ಫಸ್ಟ್ ಕೋವಿಡ್ ಟೈಮ್ ಸೆಕೆಂಡ್ ಸಾರಿ ಸೆಕೆಂಡ್ ಕೋವಿಡ್ ಟೈಮು ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ತ್ರೀ ಮಂತ್ಸ್ ಇರುವಾಗ ನನಗೆ ತ್ರೀ ಮಂತ್ಸ್ ಇರುವಾಗ ಕೊರೋನಾ ಅಟ್ಯಾಕ್ ಆಗಿತ್ತು ಸೊ ಅವಾಗಾದರೂ ಅಷ್ಟೇ ನನ್ನ ತುಂಬ ಅಂದರೆ ತುಂಬ ಕೇರ್ ಮಾಡಿ ನಾನು ಪ್ರೆಗ್ನೆಂಟಿ ಬೇರೆ ಅಲ್ವಾ ತುಂಬ ಕೇರ್ ಮಾಡಿ ನನ್ನ ಹುಷಾರು ಮಾಡ್ಕೊಕರ ಹುಷಾರ್ ಮಾಡ್ತಿದ್ರು ಬಟ್ ಅವ್ರಿಗೆ ಕೊರೋನಾ ಅಟ್ಯಾಕ್ ಆಯಿತು ಸೊ ಈ ಥರ ನನಗೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಮೂರು ತಿಂಗಳಿಂದ ಮೂರು ತಿಂಗಳಲ್ಲ ಒಂದು ತಿಂಗಳು ಹತ್ತು ದಿನಕ್ಕೆ ನಂಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಆವಾಗಿನೂ ಅಷ್ಟೇ ನೈನ್ ಮಂತ್ಸ್ವರೆಗೂ ಊರಿಗೆ ಹೋದ್ರೂ ಕೂಡ ಪ್ರತಿದಿನ ಕಾಲ್ ಮಾಡ್ತಾಯಿತ್ತು ಎಲ್ಲ ಒಂದು ಸ್ವಿಂಗ್ ಅಂತ ಅದು ಬೇಕಂತ ಮಾಡೋದಲ್ಲ ನಾನು ಸೊ ಅದಾಗ್ತಾ ಇತ್ತು ನನಗೆ ಒಂದು ಫೈವ್ ಮಿನಿಟ್ಸ್ ಮಾತಾಡಿಲ್ಲ ಅಂತಂದ್ರೆ ಆಮೇಲೆ ಆಫೀಸಲ್ಲಿದ್ದರೂ ನಂಗೆ ಫೋನ್ ಮಾಡಬೇಕು ನೀವು ನನಗೆ ಯಾಕೆ ಫೋನ್ ಮಾಡೋಲ್ಲ ಹತ್ತು ನಿಮಿಷಕ್ಕೊಂದ್ಸರಿ ಫೋನ್ ಮಾಡಿ ಅರ್ಧ ಗಂಟೆಗೆ ಒಂದ್ಸರಿ ಫೋನ್ ಮಾಡಿ ಅಂತ ಜಗಳ ಮಾಡೋದು ಸೊ ಈ ಥರ ಆಗ್ತಾಯಿತ್ತು ಆಮೇಲೆ ಅಮ್ಮನ ಮೇಲೆ ನಾ ಬೇರೆ ಯಾರ ರೇಗಲ್ಲ ರೇಗಾಡೋಕ್ಕೂ ನನಗೆ ಯಾವ ರೈಟ್ಸು ಇರಲ್ಲ ಅಮ್ಮ ಅಮ್ಮನ ಮೇಲೆ ನಾನು ಫುಲ್ಲು ರೇಗಾಡ್ತಿದ್ದೆ ಆಮೇಲೆ ನಮ್ಮ ಅಪ್ಪಾಜಿ ಮೇಲೆ ರೇಗಾಡಿದ್ದೀನಿ ಅಣ್ಣನ ಮೇಲೆ ರೇಗಾಡಿದ್ದೀನಿ ಅಣ್ಣ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ ಸೊ ನನ್ನ ಹಸ್ಬೆಂಡ್ ಜೊತೆ ಅಂತೂ ಡೈಲಿ ಜಗಳ ಫೋನಲ್ಲಿ ಊರಿಗೆ ಹೋದಾಗ ಸೀರಿದ್ರೆ ಮಾಡ್ತಾಯಿದ್ದೆ ನಮ್ಮ ಮನೇರು ಹಂಗೆ ಹೇಳೋರು ಇವಳು ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಹೀಗೆಲ್ಲ ಮಾಡ್ತಿರಲ್ಲ ನಮ್ಮ ಅಮ್ಮಂಗೆ ಕನ್ಫ್ಯೂಸು ಹಿಂಗೆ ಮಾಡ್ತಿರೋ ಯಾಕೆ ಹಿಂಗೆ ಮಾಡ್ತಾಳು ಯಾಕೆ ಹಿಂಗೆ ಮಾಡ್ತಾಳು ಅಂತ ಅಪ್ಪಾಜಿನೂ ಅಷ್ಟೇ ಹಿಂಗೆ ಇರಲಿಲ್ಲ ನನ್ನ ಮಗಳು ಹಿಂಗೆ ಮಾಡ್ತಾಳೆ ಅಂತ ಹೇಳಿ ಅದೆಲ್ಲ ನಾನು ಬೇಕಂತ ಮಾಡಿದ್ದಲ್ಲ ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಲೇಡೀಸ್ಗೆ ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಯಾವುದು ಬೇಕಂತ ಮಾಡೋದಿಲ್ಲ ಹಾಗೆ ಇಲ್ದ ಹಾಗೆ ಇಲ್ಲದೆ ಇರೋರು ಆ ಟೈಮಲ್ಲಿ ಇದ್ದಾರೆ ಅಂತ ಅಂದರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಗೋಸ್ಕರ ಆ ಥರ ಆಗುತ್ತೆ ಅಂತ ಅಷ್ಟೇ ಬೇರೆ ಏನು ಇಂಟೆನ್ಸನ್ಲಿ ಆ ಥರ ಕೆಲಸ ಅಂದರೆ ಅದು ಎಲ್ಲ ಮಾಡೋದಿಲ್ಲ ಆಮೇಲೆ ಪ್ರೆಗ್ನೆಂಟ್ ಸಾರಿ ಡೆಲವರಿ ಆಯಿತು ಡೆಲವರಿ ಆದಮೇಲಂತೂ ಸಿಕ್ಕಾಪಟ್ಟೆ ನನಗೆ ಪ್ರಿ ಡಿಪ್ರೆಷನ್ ಹೋಗಿದ್ದೆ ಅಂತಾರೆ ಹೇಳ್ಬೋದು ಮಗು ಯಾಕಾಯಿತು ನನಗೆ ಮಗು ಬೇಡ ಮಗು ಹಿಂಗೆ ಮಗು ಪಾಪು ಆದಮೇಲೆ ನಾನು ಹಿಂಗೆ ಫಸ್ಟು ನಂಗೆ ಇರೋಕ್ಕಾಗಲ್ವಲ್ಲ ಅಯ್ಯೋ ಏನು ಮಾಡೋದು ಇವನು ಫೀಡ್ ಮಾಡ್ತಾನೆ ನಂಗೆ ಫೀಡ್ ಮಾಡುವಾಗ ಪೇನ್ ಆಗುತ್ತೆ ಅಯ್ಯೋ ಹೆಂಗೆ ಅಂತಂದರೆ ಅದು ಹೇಳ್ಕೊಳಕ್ಕೆ ಚಿಕ್ಕ ಚಿಕ್ಕ ನಕ್ ಬಿಡ್ತೀನಿ ನಾನು ನೀನು ಎಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾನು ಕೋಪ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ದೆ ಅಮ್ಮನ ಮೇಲೆ ಅಂತ ಫುಲ್ ರೇಗೋದು ಅದು ತಿನ್ನಿಸ್ತಲ್ಲ ನಾನು ತಿನ್ನಲ್ಲ ನಾನು ಇತ್ತಿನಲ್ಲ ನಾನು ಅಂತ ಹೇಳಿ ಎಲ್ಲ ರೇಗಾಡೋದೆಲ್ಲ ಮಾಡ್ತಿದ್ದೆ ಪಾಪ ನಮ್ಮ ಅಮ್ಮ ನನ್ನ ಗಂಡ ಇಬ್ಬರು ನನ್ನ ಎಷ್ಟು ಕಂಟ್ರೋಲ್ ಮಾಡಿ ತಡ್ಕೊಂಡಿದ್ದಾರೆ ಅಂತ ಅಂದರೆ ಆ ದೇವರಿಗೆ ಗೊತ್ತು ತಾಯಿ ಆದವಳು ಮಕ್ ಮಗಳನ್ನ ತಡ್ಕೊತಾರೆ ನಾನು ಹಿಂಗೆ ಮನ್ವಿತಿನ ತಡ್ಕೊಂಡಿದ್ದೀನ ಸೊ ನಾನು ಒಂದು ಪೇಟ್ ಹೊಡೆದಿರ್ತೀನಿ ಮನ್ವಿತ್ತಿಗೆ ನಮ್ಮಮ್ಮ ಅಂತೂ ಒಂದರ ಹೇಗಿರ ನನ್ನ ಮೇಲೆ ಹಾಂ ಸರಿ ಇದು ಬೇಡವಾ ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳಿ ಎಷ್ಟು ಪೇಷನ್ಸ್ ಇಲ್ಲಿ ಮಾಡ್ಕೊಡೋದಂತ ಅಂದರೆ ನಮ್ಮ ಅಮ್ಮನ ಇವಾಗಲೂ ನೆನೆಸ್ಕೋಬೇಕು ನಾನು ನಮ್ಮಮ್ಮ ಇರೋದ್ರಿಂದನೇ ನಾನು ಇವಾಗ ಇಷ್ಟು ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಪಾಪ ಇವಾಗ ಅನಿಸುತ್ತೆ ನಾನು ಹಂಗೆಲ್ಲ ಮಾಡ್ಬೋದಿತ್ತು ಅಮ್ಮಂಗೆ ಎಷ್ಟು ಬೇಜಾರು ಮಾಡಿದೆ ಅಂತ ಸೊ ನೆಕ್ಸ್ಟು ಹಸ್ಬೆಂಡಿಗೆ ಪ್ರತಿ ವಾರೂ ಬನ್ನಿ ಅಂತ ಹೇಳ್ತಿದ್ದೆ ಪ್ರತಿ ವಾರ ಇದು ಬೆಂಗಳೂರಿಂದ ಊರಿಗೆ ಬರೋದಂತ ಅಂದರೆ ಎಷ್ಟು ಕಷ್ಟ ಅದರಲ್ಲೂ ಬಸ್ ಚಾರ್ಜ್ ಬೇರೆ ನಿಮಗೆಲ್ಲ ಗೊತ್ತಿರುತ್ತೆ ಇಲ್ಲಿಂದ ಹೋಗಬೇಕಂತ ಅಂದರೆ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸಿಕ್ಸ್ ಹಂಡ್ರೆಡ್ ಇರುತ್ತೆ ಅಂತಲೇ ಹೇಳಿ ಏನಾದರೂ ಫೆಸ್ಟಿವಲ್ ಏನಾರು ಇತ್ತು ಅಂದರೆ ರೇಟ್ ಜಾಸ್ತಿ ಆಗುತ್ತೆ ಹನ್ನೆರಡು ಸಾವಿರದ ಮುನ್ನೂರು ಸಾವಿರದ ಐನೂರುವರೆಗೂ ಹೋಗುತ್ತೆ ಸೊ ಆದರೂ ನಾವು ಪ್ರತಿ ವಾರ ಬನ್ನಿ ಅಂತ ಜಗಳ ಮಾಡ್ತಾ ಇದ್ದೆ ಅವರಿಗೆ ಆಫೀಸ್ ಬಿಟ್ಟು ಪ್ರತಿ ವಾರ ಬರೋಕ್ಕಾಗಲ್ಲ ಬಂದರೂ ಸಾಟರ್ಡೆ ಸಂಡೇ ಇರುತ್ತೆ ಬಟ್ ಶುಕ್ರವಾರ ಹೊರಟು ಶನಿವಾರ ಬರೋರು ನಾವು ನೇರವಾಗಿ ನಮ್ಮ ಮನೆಗೆ ಬರೋರು ಬಂದುಬಿಟ್ಟು ಮಾತಾಡಿಸ್ಬಿಟ್ಟು ಆಮೇಲೆ ಭಾನುವಾರ ಮತ್ತು ಸಂಜೆ ಹೋರ್ಡೋರು ಅವರಿಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ನಮ್ಮ ಅಮ್ಮಂಗೆ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯಕ್ಕೂ ಜಗಳ ಮಾಡೋದು ಪ್ರತಿಯೊಂದು ವಿಷಯಕ್ಕೂ ಜಗಳ ಮಾಡೋದು ಆ ಥರ ಆಗ್ಬಿಟ್ಟಿತ್ತು ಆಮೇಲೆ ಪಾಪುನ ಮೇಲೆ ನನ್ನ ಪಾಪು ಒಂದು ಒಂದು ತಿಂಗಳು ಆಗಿರಲಿಲ್ಲ ನನಗೆ ನನಗೆ ತ್ರೀ ಮಂತ್ಸ್ ಆದಮೇಲೆ ಡಿಪ್ರೆಷನ್ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು ಆವಾಗ ನನಗೆ ಡಿಪ್ರೆಷನ್ ಅಂತಲೇ ಗೊತ್ತಿಲ್ಲ ಅದು ನನ್ನ ಅದು ಏನಾಗ್ತಾಯಿತ್ತು ಅಂತ ನನಗೆ ಗೊತ್ತಿಲ್ಲ ನಾನೇ ಥಿಂಕ್ ಮಾಡ್ತಾ ಇದ್ದೆ ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ಏನಾಗಿದೆ ನನಗೆ ಅಂತ ಯೋಚನೆ ಮಾಡ್ತಾಯಿದ್ದೆ ಬಟ್ ಅದೆಲ್ಲ ಆಗದೆ ಪಾಪು ಒಂದು ತಿಂಗಳಿರುವಾಗ ಅವ್ನ ಮೇಲೆ ರೇಗಾಡಿದ್ದೀನಿ ಅವ್ನ ಮೇಲೆ ಇದು ಮಾಡಿದ್ದೀನಿ ಹಾಲು ಕುಡಿಯೋಲ್ಲ ನೀನು ಅಂತ ಹೇಳ್ಬಿಟ್ಟು ಅವನಿಗೆ ರೇಗಾಡಿದ್ದೀನಿ ಪಾಪ ಅದಕ್ಕೇನು ಗೊತ್ತಿರುತ್ತೆ ಒಂದು ತಿಂಗಳು ಪಾಪು ಇನ್ನೂ ಅದು ಕಣ್ಣು ನೆಟ್ಟಿಗೆ ಬಿಟ್ಟಿರಲ್ಲ ಕಣ್ಣು ಅವ್ರ ಮಮ್ಮಿ ಅಂತಲೇ ಗೊತ್ತಿರಲ್ಲ ಅವನಿಗೆ ಆಮೇಲೆ ಫೀಡ್ ಮಾಡೋಕ್ಕೂ ಬರ್ತಿರಲ್ಲ ನನಗೆ ಸ್ವಲ್ಪ ನಿಪ್ಪಲ್ ಕಮ್ಮಿ ಇರೋದ್ರಿಂದ ಫೀಡ್ ಮಾಡೋಕ್ಕಾಗ್ತಿರಲ್ಲ ಮನವಿತ್ತಿಗೆ ಸೊ ಯೋ ಅದು ಹೆಂಗಾಗ್ತಿ ಅಂದರೆ ನನಗೆ ನಿಜ ನಾನು ಡಿಪ್ರೆಷನಿಗೆ ಹೋಗಿದ್ದೆ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ನಿಂದು ಆಮೇಲೆ ಬೇರೆ ಏನಂತಂದರೆ ಯಾರಾದರೂ ಯಾರಿಗಾದರೂ ಮಾತಾಡಿದರೆ ನನಗೆ ಹೇಳಿದರ ಅಂತ ಅಂದ್ಕೊಳ್ಳೋದು ಆಮೇಲೆ ತುಂಬ ಅಂದರೆ ತುಂಬ ರ್ಯಾಶ್ ಆಗಿ ಎಲ್ಲರ ಜೊತೆ ಮಾತಾಡೋದು ಮಕ್ಕ ಕೊಡ್ದಂಗೆ ಮಾತಾಡೋದು ಅದನ್ನೆಲ್ಲ ಮಾಡ್ತಾಯಿದ್ದೆ ಪಾಪ ನಮ್ಮ ಮತ್ತೆಗೂ ಒಂದೆರಡು ಸರಿ ಹೇಳಿಬಿಟ್ಟಿದ್ದೀನಿ ನಾನು ತಿರುಗಿ ಹೇಳ್ಬಿಟ್ಟಿದ್ದೀನಿ ಹಿಂಗಲ್ಲ ಹಂಗೆ ಅಂತ ಹೇಳಿಬಿಟ್ಟಿದ್ದೀನಿ ಪಾಪ ಅವರು ಕೂಡ ಅಯ್ಯೋ ನನ್ನ ಸೊಸೆ ಅಲ್ವಾ ನನ್ನ ಮಗಳ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಪಾಪ ಅವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು ಪಾಪ ಹಂಗೆ ಅನಿಸ್ಬಿಟ್ಟು ನನಗೆ ಆಮೇಲೆ ಅಪ್ಪಾಜಿಗೆ ನಾವು ಎಲ್ಲರೂ ಹೋಗಂಗಿಲ್ಲ ಅವರು ಎಲ್ಲಾದರೂ ಹೋಗಿಬಿಟ್ರೆ ನನ್ನ ಒಬ್ಬಳನ್ನೇ ಮನೇಲಿ ಬಿಟ್ಟು ಎಲ್ಲರೂ ಹೋಗಿಬಿಟ್ರೆ ಯಾಕೆ ಹೋಗಿದೀರಿ ನನ್ನ ಬಾಣ್ ನಾನು ಬಾಣ್ ತಂದಲ್ಲಿ ಇದ್ದೀನಿ ಮಗು ಇಟ್ಟಿ ಮಗು ಜೊತೆ ಇದ್ದೀನಿ ನಾನು ದೊ ಸ್ವಲ್ಪ ದೊಡ್ಡ ರಗಳೇನೇ ಮಾಡಿಬಿಟ್ಟಿದ್ದೆ ಸರಿ ನನ್ನ ಮನೆಯಲ್ಲಿ ಸೊ ಆ ಥರ ಎಲ್ಲ ಆಗಿಬಿಟ್ಟಿದ್ರು ರಗಳೆ ಅಂತ ಅಂದರೆ ಏನು ತಿರ್ಚಾಡೋದಲ್ಲ ಅಪ್ಪಾಜಿ ಅಮ್ಮ ಏನಿದ್ದಾರೆ ನಾನು ಯಾವತ್ತು ಮತ್ತು ಅವರು ಚಿಕ್ಕ ಮಗಳು ಅಂತ ಹೇಳಿ ಇವಾಗ ಇವಾಗೂ ಚಿಕ್ಕವಳ ಥರ ನೋಡ್ತಾರೆ ಸೊ ಅವ್ರ ಜೊತೆ ಹಂಗೆ ಕಿತಾಡ್ಬಿಟ್ಟಿದ್ದೆ ನಮ್ಮ ಅಣ್ಣ ನನ್ನ ಜೊತೆ ಇದ್ದ ಪಾಪ ಅವನು ಹೇಳ್ದ ನಿಂಗೆ ನಾನು ತಾನೆ ನಾನು ಇಲ್ವಾ ಈಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಆಮೇಲೆ ಮನೆಯವರಿಗೆಲ್ಲ ಕಾಲ್ ಮಾಡಿ ಯಾಕೆ ಮಾಡ್ತದಲ್ಲ ಅವಳು ಅಂತ ಹೇಳಿಬಿಟ್ಟು ಅದೆಲ್ಲ ನಾನು ಮಾಡಿದ್ದೆಲ್ಲ ಆ್ಯಕ್ಚುಲಿ ಆ ಟೈಮಲ್ಲಿ ಆಗಿರೋದು ಆಮೇಲೆ ಆಮೇಲೆ ಸಿಕ್ಸ್ ಸೆವೆಂತ್ ಮಂತಿಗೆ ನಂಗೆ ಗೊತ್ತಾಯಿತು ಇದು ಆಗಿರೋದು ನನಗೆ ಅಂತ ಆಮೇಲೆ ಅಲ್ಲಿ ನಾರ್ಮಲ್ ಆದೆ ನಾನು ಸಿಕ್ಸ್ ಮಂತಿಗೆ ನಾನು ಬೆಂಗಳೂರು ಬಂದೆ ಬೆಂಗಳೂರು ಬಂದಾದಮೇಲೆ ಮ್ಯಾನೇಜ್ ಎಲ್ಲದೂ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದನಲ್ವ ಸೊ ಅವಾಗ ನಾನು ಬ್ಯಿ ಆಗ್ಬಿಟ್ಟು ಅವಾಗ ಇದೆಲ್ಲ ತಲೆಗೆ ಬರಲಿಲ್ಲ ಸೊ ನನಗೂ ಏನಾದರೂ ಮಾಡಬೇಕು ಏನಾದರೂ ಸಾಧಿಸಬೇಕು ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನ್ನಿಸ್ತು ಮನವಿ ಬೇರೆ ಇದ್ನಲ್ಲ ಸೊ ನೋಡ್ಕೊಳ್ತಾ ಫುಲ್ ಫ್ಯಾ ಫ್ಯಾಮಿಲಿ ಜೊತೆ ಚೆನ್ನಾಗೇ ಇದ್ದೀನಿ ಸೊ ಹೀಗಾಗಿಬಿಟ್ಟಿತ್ತು ಇವಾಗ ಇವಾಗ ಯಾರು ನಿಮ್ಗೆ ಯಾರಾದರೂ ಫಸ್ಟ್ ಪ್ರೆಗ್ನೆನ್ಸಿಲಿ ಆ ಥರ ಈ ಥರ ಆಯಿತು ಅಂತ ಅಂದರೆ ಯಾರೂ ಯಾರ ಮೇಲೂ ತಪ್ಪು ತಿಡ್ಕೊಬೇಡಿ ಬಟ್ ಅವ್ರ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತಲ್ವ ಸೊ ಅದಕ್ಕೆ ಆ ಥರ ಮೆಂಟಲಿ ಸ್ವಲ್ಪ ಡಿಪ್ರೆಟ್ ಆಗಿರ್ತಾರೆ ಸೊ ಸೊ ಅದಕ್ಕೆ ಇದನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೆ ಮಾಡ್ಕೊಂಡಿದ್ದೀನಿ ಸೊ ಸಿಕ್ಕಾಪಟ್ಟೆ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ ಯಾರಿಗೂ ಬೇಡ ಅದು ಫಸ್ಟು ಡೆಲಿವರಿ ಆಗಿರುತ್ತೆ ಆಮೇಲೆ ಆ ಒಂದು ಫಸ್ಟ್ ಅನುಭವ ಅಲ್ವಾ ಎಲ್ಲದರಲ್ಲೂ ಫಸ್ಟ್ ಡೆಲಿವರಿ ಟೈಮಲ್ಲಿ ಪೇನ್ ಇರುತ್ತೆ ಲಿಬರ್ ಪೇನ್ ಇರುತ್ತೆ ಆಮೇಲೆ ನಾರ್ಮಲ್ ಡೆಲಿವರಿ ನಮ್ಮದು ಬೇರೆ ಅದೊಂದು ರಗಳೇ ಅಯ್ಯೋ ಬೇಡ ಅದು ಫ ಹೆಣ್ಮಕ್ಳಿಗೆ ಗೊತ್ತು ಇವಾಗೆಲ್ಲ ಹೆಣ್ಮಗು ಹೆಣ್ಮಗು ಓಯ್ ಅಂತಾರಲ್ವಾ ಸೊ ಅದನ್ನೆಲ್ಲ ನೋಡಿದರೆ ಗೊತ್ತಾಗುತ್ತೆ ಹೆಣ್ಮಕ್ಳದ್ದು ಏನು ಕಷ್ಟ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೆಣ್ಮಗು ಹೆಣ್ಮಗು ಓ ಎಂದಂಗಲ್ಲ ನಾನು ಒಂದು ರೀಲ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಸೊ ಓಕೆ ಬನ್ನಿ ಇವತ್ತಿನ ದಿನ ಇದರಲ್ಲೇ ಸ್ಟಾರ್ಟ್ ಆಯಿತು ಹಾಗೆ ನನ್ನ ಡಿಪ್ರೆಷನ್ ಯಾವ ಥರ ಹೋಗಿದ್ದೆ ಅಂತೇಳ್ಬಿಟ್ಟು ಅದ್ರ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ನಾನು ಸಂಜೆ ಹಲ್ಬೇಟ್ ಬಂದರು ಆಫೀಸಿಂದ ಬಂದ ಮೇಲೆ ಮನವಿತ್ತು ನನ್ನ ಈ ಥರ ಒಂದು ರೌಂಡ್ ಕರ್ಕೊಬರ್ತಾರೆ ಆ ಕಡೆಯಿಂದ ರೋಡಿಗೆ ಹೋಗಿ ಅಲ್ಲಿ ಊಟ ತಗೊಂಡು ಈ ಕಡೆ ರೋಡಿಗೆ ಹಿಂಗೆ ಬರ್ತೀವಿ ಬಂದಮೇಲೆ ಇಲ್ಲಿ ಕಾರ್ನರಲ್ಲಿ ಎಳ್ನೀರು ಇಟ್ಕೊಂಡಿದ್ದಾರೆ ಚಿಕ್ಕಪಟ್ಟಿ ಚೆನ್ನಾಗಿರುತ್ತೆ ತರ್ಟಿ ರುಪೀಸ್ ಇರುತ್ತೆ ಇವಾಗ ಟ್ವೆಂಟಿ ರುಪೀಸ್ ಆಗಿದೆ ಅಂದರೆ ಕಮ್ಮಿ ಸ್ವಲ್ಪ ಹಳೆ ಕಾಯಿ ಅನ್ಸುತ್ತೆ ಅದು ಅದಕ್ಕೆ ಟ್ವೆಂಟಿ ರುಪೀಸ್ ಮಾಡಿದರೆ ಬಟ್ ಚಿಕ್ಕಾಬಟ್ಟು ಚಿಕ್ಕಾಬಟ್ಟು ಟೇಸ್ಟ್ ಇತ್ತು ಕೊಟ್ಟಿದ್ದಕ್ಕೆ ಲಾಸ್ ಆಗಿನ ಆಗಲಿಲ್ಲ ಸೊ ಟೇಸ್ಟ್ ಆಗಿತ್ತು ಕುಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಐ ಲವ್ ಇಟ್

ಇಷ್ಟು ಟಾರ್ಚರ್ ಕೊಟ್ರೆ ಯಾರು ತಡ್ಕೊತಾರೆ ಈ ಥರ ಟಾರ್ಚರ್ ಕೊಟ್ರೆ ಯಾರು ಯಾರು ತಡ್ಕೊತಾರೆ ನೀನು ಹೇಳ್ಯಾರ ಹೇಳ್ಯಾರು ನೋಡೋದನ್ನ ಈ ಥರ ಟಾರ್ಚರ್ ಕೊಟ್ರೆ ಯಾರು ತರ್ಕೊತಾರ ನೀನೇ ಕರ್ಕೊಂತೀಯೋ ನಾನೇ ಬಂದ್ಬಿಡ್ಲೇ ನೀನೇ ಕರ್ಕೊತೀಯೋ ನಾನೇ ಬಿಡ್ಲಾ ಉಮ್ಮನು ಎಷ್ಟು ಹಿಂಸೆ ಆಕತ್ತಲ್ಲನ್ರಿ ಅಪ್ಪ ನನಗೆ ಹೊಡೆ ಬಿಡ್ತಿದ್ದೆ